ಒಂದು ಎರಡು ನಿಮಿಷ ಮುಗಿಸ್ಬೋದ ಒಳ್ಳೇದು ಅಧ್ಯಕ್ಷ, ಒಂದು ನಿಮಿಷ ಇಲ್ಲ ಒಂದು ಅಧ್ಯಕ್ಷರೇ ಮಾತಾಡಿ ಮಾತಾ ಎಷ್ಟು ಅಧ್ಯಕ್ಷರೇ, ಯಾರೋ ಒಬ್ಬ ರೈತ ಕುರಿ ಖರೀದಿ ಮಾಡ್ಕೊಂಡಿದ್ದ, ಅವನು ಸಾಲ ಸಂಪೂರ್ಣ ತೀರ್ಸಕ್ಕಾಗಲಿಲ್ಲ, 249,913 ರೂಪಾಯಿ ಅವನು ಸಾಲ ಕಟ್ಟದೇ ಎನ್ ಪಿ ಆಗಿತ್ತು. ಅಧ್ಯಕ್ಷ ಇವನು ಸಾಲ ಕಟ್ಟಲಿಲ್ಲ ಅಂತ ಹೇಳಿ 12% ಬಡ್ಡಿ 2% ಸುಸ್ತಿ ಬಡ್ಡಿ ಹಾಕಿ ಅವನ ಜಮೀನ ಮಾರಾಟಕ್ಕಿಟ್ರು. ಆಯ್ತು, 243,000 ಆ ಜಮೀನು ವ್ಯಾಲ್ಯೂ ಎಷ್ಟು ಅಧ್ಯಕ್ಷರೇ? ನವೆಂಬರ್ ಡ್ಯೂ ಆಗಿದ್ದು. ಆ ಮಾರುಕಟ್ಟೆ ದರ 6,12,00,000 ಭೂಮಿದು ಮಾರ್ಕೆಟ್ ದರ. ನಿಮ್ ಗೈಡ್ಲೈನ್ಸ್ ದರ 74,42,000. ಇದು ಈ ಒಂದು ವ್ಯಾಲ್ಯೂಬಲ್ ಲ್ಯಾಂಡ್ ನ 20,000 ರೂಪಾಯಿ ಯಾರೋ ಇದು ಕಟ್ಕೊಂಡು ಹರಾಜಿಗೆ ಹಾಕಿ ಅಂತ ಹೇಳಿ ನೋಟಿಫೈ ಮಾಡ್ತಾರೆ 2,50,000. 6,00,00,000 ಬೆಲೆ ಬಾಳ ಭೂಮಿನ. ಆ ರೈತ ಅವನಿಗೆ ಏನ್ ಗೊತ್ತಿರ್ತದೆ? ಯಾವಾಗ 30,00,000 or 40,00,000 ಹರಾಜಲ್ಲಿ ತಗೊಂಡ್ಬಿಟ್ಟು ಆ ರೈತ ಬೀದಿಗೆ ತಂದು ನಿಲ್ಲಿಸ್ತಕ್ಕಂತ ಪರಿಸ್ಥಿತಿ ಆಗ್ಬಾರದು. ಇದು ಬೆಂಗಳೂರು ಡಿಸಿಸಿ ಬ್ಯಾಂಕ್ ಇಲ್ಲಿ ಆಗಿರ್ತಕ್ಕಂಥದ್ದು. ಅಧ್ಯಕ್ಷರೇ ಇಲ್ಲಿ ಮಾಹಿತಿ ಇದೆ. ಅದರಿಂದ ಇಲ್ಲಿ ಯಾವ ರೀತಿ ಇದೆ ಇವಕ್ಕೆ ಒಂದ್ ಕಡೆ ಹೇಳಿ ದುಡ್ಡು ಮನ್ನಾ ಮಾಡಿದೀವಿ, 400 crore ಕೊಡ್ತೀವಿ, ಈಗ ಯಾರು ದುಡ್ಡು ಕಟ್ಬಿಡ್ತಾರೆ? ರೈತ ದುಡ್ಡು ಕಟ್ಟಕ್ ಸಾಧ್ಯವ? ಈಗ ನೀವು ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳಿದಿರಲ್ಲ, ಫಸಲು ಕಟ್ಟ ಪರಿಸ್ಥಿತಿ ಅವನ ರೈತ ಈಗ ಎಲ್ಲಿಂದ ಕಟ್ತಾರೆ ಅಧ್ಯಕ್ಷರೇ? ಇಲ್ಲ, ತಾವು ಬಹಳಷ್ಟು ಚೆಲ್ಲಿದ್ದೀರಿ, ಇನ್ನು ಬಜೆಟ್ ಅಲ್ಲಿ ಅವಕಾಶ ಇದೆ ಸ್ವಲ್ಪ. ಬಜೆಟ್ ಅಲ್ಲಿ ಸ್ವಲ್ಪ ಒಂದು ಗಂಟೆ ಟೈಮ್ ಕೊಡಿ, ಮಾತಾಡ್ತೀನಿ. ನಿಮ್ಮ ನೀವು ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.